ಕ್ರೀಡೆಗಳಿಗೆ ಪ್ರೋತ್ಸಾಹವನ್ನು ನೀಡುತ್ತಿದ್ದು ಅದನ್ನು ಸಂಪೂರ್ಣವಾಗಿ ಸ್ಥಗಿತ ಮಾಡಿದ್ದಾರೆ. ಅದನ್ನು ಮುಂದುವರಿಸಬೇಕಂತೇಳಿ ಮತ್ತೆ ಏನು ವಾರ್ಷಿಕ ಆದಾಯ 6 ಲಕ್ಷ ಮಾಡಿದ್ದಾರೆ, ಅದನ್ನು ಯಥ ಪ್ರಕಾರ ಮೊದಲಿನಂತೆ ಯಾವ ರೀತಿಯಾಗಿತ್ತು ಆ ರೀತಿಯಾಗಿ ಮುಂದುವರಿಸ್ಕೊಂಡು ಹೋಗಬೇಕು. 6 ಲಕ್ಷ ಮಾಡಿದರೆ ಅದನ್ನು ಸಂಪೂರ್ಣವಾಗಿ ಸ್ಥಗಿತ ಮಾಡಿ ಮುಂದಿನ ಕ್ರಮ ತಗೋಬೇಕಂತೇಳಿ ಕರ್ನಾಟಕ ದಲಿತ ಸಂಘ ಸಮಿತಿ ಭೀಮಾದ ಸರ್ಕಾರವನ್ನು ಸಂಪೂರ್ಣವಾಗಿ ಒತ್ತಾಯ ಮಾಡ್ತದೆ. ಮುಂದಿನ ದಿನಗಳಲ್ಲಿ ಏನಿದು ಸ್ಥಗಿತಗೊಳಿಸುತ್ತಿದ್ದಲ್ಲಿ ರಾಜ್ಯ ಮಟ್ಟ ಮತ್ತು ಜಿಲ್ಲಾ ಮಟ್ಟದಲ್ಲಿ ಸಂಪೂರ್ಣವಾಗಿ ಸರ್ಕಾರ ವಿರುದ್ಧ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳುತ್ತಂತೇಳಿ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒತ್ತಾಯ ಮಾಡತಕ್ಕಂಥ ವರದಿ ತಮ್ಮ ಪತ್ರಕರ್ತರಿಗೆ ನಾವು ಮೂಲಕ ತಮಗೆ ಕರಪತ್ರಗಳನ್ನು ಕೊಟ್ಟಿದ್ದೇವೆ. ಅದೇ ರೀತಿಯಾಗಿ ಸಂಘಟನೆ ಮತ್ತು ನಮ್ಮ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕ ಪಕ್ಷದ ವತಿಯಿಂದ ಸಂಪೂರ್ಣವಾಗಿ ರಾಜ್ಯ ಮಟ್ಟದ ಬೀದಿ ಹೋರಾಟವನ್ನು ಹಮ್ಮಿಕೊಳ್ಳುತ್ತೇಳಿ ಮಾನ್ಯ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಸಂಪೂರ್ಣವಾಗಿ ವಿರೋಧಿಸುತ್ತೇವೆ. ರಾಜ್ಯ ಸರ್ಕಾರ ಶೋಷಿತ ಸಮುದಾಯಗಳ ಆಶಯವನ್ನು ಈಡೇರಿಸುವ ಜೊತೆಗೆ ಮೊದಲಿಗೆ ಮುಖಾಂತರ ಸಮಾಜದ ಮುಖ್ಯವಾಹಿನಿಗೆ ಬರಲು ಇದರಿಂದ ಸಾಧ್ಯವಾಗುತ್ತಿತ್ತು. ಈ ಕಾರಣಕ್ಕಾಗಿಯೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶಿಕ್ಷಣಕ್ಕೆ ಹೆಚ್ಚು ಮಹತ್ವವನ್ನು ನೀಡಿದ್ದು. ಆದರೆ ದುರಂತ ಆಳುವ ವರ್ಗಗಳು ಅದರಲ್ಲೂ ಇದೇ ಸಮುದಾಯದಿಂದ ಬಂದ ಜನಪ್ರತಿನಿಧಿಗಳು ತಮ್ಮ ಜವಾಬ್ದಾರಿಯನ್ನು ಮರೆತು ತಮ್ಮ ಹಿತಾಸಕ್ತಿಗಾಗಿ ತಮ್ಮ ತಾವುಗಳು ತೊಡಗಿಸಿಕೊಂಡಿರುವುದು ಖಂಡನೀಯವಾದದ್ದು. ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಸಮಾಜ ಕಲ್ಯಾಣ ಸಚಿವರಾಗಿ ಡಾಕ್ಟರ್ ಎಚ್ ಸಿ ಮಾದೇವಪ್ಪ ಎಸ್ ಸಿ ಎಸ್ ಟಿ ಸಮುದಾಯದ ವಿದ್ಯಾರ್ಥಿ ಹಿತವನ್ನು ಕಾಪಾಡುವಲ್ಲಿ ವಿಫಲವರಾಗಿದ್ದಾರೆ ಅಂತೇಳಿ ಸಂಘಟನೆ ಎಸ್ ಸಿ ಮಾದೇವಪ್ಪ ಅವರನ್ನು ಈ ಕೂಡಲೇ ರಾಜೀನಾಮೆ ಕೊಡಬೇಕಂತೇಳಿ ಒತ್ತಾಯ ಮಾಡುತ್ತಿದ್ದೇವೆ. ಸರ್ಕಾರ ಎಸ್ ಸಿ ಪಿ ಮತ್ತು ಎಸ್ ಟಿ ಪಿ ಹಣವನ್ನು ಯಾಕಂತಂದರೆ ಸಮುದಾಯ ಶೋಷಿತ ಸಮುದಾಯಗಳ ಏನು ಖಜಾನೆಯಲ್ಲಿ ಇರತಕ್ಕಂಥ ಹಣನೇ ಬೇಕಾಗಿತ್ತು ಈ ಸರ್ಕಾರಗಳಿಗೆ ಅಂತೇಳಿ ಈ ಪತ್ರಕರ್ತರ ಮೂಲಕ ಸರ್ಕಾರವನ್ನು ಒತ್ತಾಯ ಮಾಡುತ್ತಿದ್ದೇವೆ. ಯಾಕಂದರೆ ಬೇರೆ ನಿಗಮಗಳಲ್ಲಿ ಹಣ ಇಲ್ವಾ? ನಮ್ಮ ಎಸ್ ಸಿ ಎಸ್ ಟಿ ಸಮುದಾಯದ ಹಣನೇ ಬೇಕಾಗಿತ್ತು ನಿಮಗೆ ಏನೋ ಗ್ಯಾರಂಟಿಗಳು ಕೊಡಲಿಕ್ಕೆ. ಗ್ಯಾರಂಟಿಯಲ್ಲಿ ಎಸ್ ಸಿ ಎಸ್ ಟಿ ಸಮುದಾಯದ ಜನರನ್ನೇ ಗುರುತಿಸಿ ಅವ್ರಿಗೆ ಕೊಡ್ತಾ ಇದ್ದೀರಾ? ಯಾಕೆ ಬೇರೆ ಸಮುದಾಯದವ್ರು ಕೊಡ್ತಾ ಇರಲಿಲ್ವಾ? ಯಾಕೆ ಅವರ ಸಮುದಾಯಗಳಲ್ಲಿ ಹಣ ಇಲ್ವಾ ಅಂತೇಳಿ ಈ ಮೂಲಕ ಸಿದ್ದರಾಮಯ್ಯ ಸರ್ಕಾರ ಅವರಿಗೆ ಒತ್ತಾಯ ಮಾಡುತ್ತಿದ್ದೆ.